ಹಾಯ್ ಮಕ್ಕಳ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಈಗ ಮೂರು ಕಥೆ ಹೇಳಿದ್ನಲ್ವಾ, ಇನ್ನೊಂದು ಕಥೆ ಹೇಳ್ತೀನಿ ಕೇಳಿ ಆಯ್ತಾ. ನೋಡಿ, ಒಂದೂರಿನಲ್ಲಿ ಒಂದು ಹುಡುಗ ಇದ್ದ, ಅವನ ಹೆಸರು ರಾಜು ಅಂತ. ಅವನಿಗೆ ಮನೆಯಲ್ಲಿ ತಂದೆ ತಾಯಿ ಅಜ್ಜಿ, ತಂದೆ ತಾಯಿ ಕೆಲಸಕ್ಕೆ ಹೋಗ್ಬಿಡೋರು. ಇವನೇನು ಮಾಡೋನು, ಸಿಕ್ಕಾಪಟ್ಟೆ ಚೇಷ್ಟೆ. ಮನೆಯಲ್ಲಿ ಏನು ಇರೋ ಬರೋ ಸಾಮಾನೆಲ್ಲ ಒಡೆದಾಕೋದು, ಎಲ್ಲರನ್ನು ಗೋಳೈಕೊಳ್ಳೋದು, ಅವ್ರಿಗೆಲ್ಲ ಬೈಯೋದು, ಅವ್ರ ಕೈಯಲ್ಲಿದ್ದ ಸಾಮಾನನ್ನ ಕಿತ್ಕೊಳ್ಳೋದು, ಹೊರಗಡೆ ಹೋದರೆ ಆಟ ಆಡಕ್ಕೆ ಹೋದರೆ ಅವ್ರ ಹತ್ರ ಜಗಳ ಆಡ್ಕೊಂಬರೋದು. ದಿನಾ ಅವನ ಮೇಲೆ ಒಂದು ದೂರು ಬರ್ತಾ ಇತ್ತು. ಅಜ್ಜಿಗೆ ಸಾಕಾಗಿ ಹೋಗ್ತಿತ್ತು. ಪಾಪ ನೋಡ್ಕೊಳ್ಬೇಕಲ್ಲ ಮಗುನ. ಆಮೇಲೆ ಯಾಕಪ್ಪ ರಾಜು ಈ ಥರ ಎಲ್ಲ ಮಾಡ್ತೀಯ ಅಂದರೆ ಕೇಳ್ತಾನೇ ಇರಲಿಲ್ಲ. ಏನಾದರೂ ಒಂದು ನೆಪ ಹೇಳ್ಕೊಂಡು, ಏನು ಗೊತ್ತಿಲ್ಲ ಅಜ್ಜಿ, ಅವನು ಹೊಡೆದ, ಅವನು ಹಿಂಗೆ ಮಾಡ್ದ, ಹಂಗೆ ಮಾಡ್ದ ಅಂತ ತುಂಬ ಚೇಷ್ಟೆ ಶುರುವಾಯಿತು. ಅವಾಗ ಏನಾಯಿತು, ಈ ಅಜ್ಜಿ ಒಂದು ಉಪಾಯ ಮಾಡಿದ್ಲು. ಒಂದು ಕಥೆನಾರ ಹೇಳ್ಬಿಟ್ಟು ಇವನ್ನ ಸಮಾಧಾನ ಮಾಡ್ಕೊಂಡು ಹೋದ್ರು. ಪಕ್ಕದಲ್ಲಿ ಕೂರಿಸ್ಕೊಂಬಿಡೋಣ ಅಂದ್ಬಿಟ್ಟು, ಬಾಪ ಇಲ್ಲ ರಾಜು, ನಿಮ್ಗೊಂದು ಕತೆ ಹೇಳ್ತೀನಿ. ಹಾಂ ಅಜ್ಜಿ, ನಂಗೆ ತುಂಬ ಇಷ್ಟ ಕತೆ. ಯಾವ ಕತೆ ಹೇಳ್ತೀಯ ಅಂದ, ಹನುಮಾನ್ ಕತೆ ಹೇಳ ಅಂತಾನೆ. ಹ್ಞೂ ಹೇಳಜ್ಜಿ ಹೇಳಜ್ಜಿ ಅಂದಾಗ, ನೋಡಪ್ಪ ಹನುಮಂತ ಬಹಳ ಬಲಶಾಲಿ, ಆ ಒಂದು ಸಂಜೀವನ ಪರ್ವತನೇ ತೊಗೊಂಬಂದ್ಬಿಟ್ಟ, ಅವನ ಮಗು ಇದ್ದಾಗ ಸೂರ್ಯನ ಚೆಂಡು ಅಂತಂದ್ಬಿಟ್ಟು ಹಿಡ್ಕೊಂಡು ಬಂದ, ಹೀಗೆಲ್ಲ ಕತೆ ಹೇಳ್ತಾನೆ. ಅವಾಗ ಅವನ ಸ್ಮರಣೆ ಮಾಡಿದ್ರೆ ಬಹಳ ಒಂದು ನಮಗೆ ಒಂದು ಏನಂತಾರೆ ಹೇಳೋದಕ್ಕೆ ಒಳ್ಳೇದಾಗತ್ತೆ ಅಂತ, ಅಥವಾ ನಮ್ಗೇನು ಸಿಗತ್ತೆ ಈ ಥರ ಎಲ್ಲ ಹೇಳ್ತಾಳೆ. ಅದು ನಿಜವಾಗ್ಲೂ ನಂಬ್ತಾನೆ, ನಿಜವಾಗ್ಲೂ ನಂಬ್ತಾನೆ ಅಂದರೆ ಯಾಕೆಂದ್ರೆ ಒಂದು ಶಕ್ತಿ ಇದೆ ಅನ್ನೋದು ಗೊತ್ತಿತ್ತಲ್ಲ. ಅದಕ್ಕೆ ಅಜ್ಜಿ ನಿಜವಾಗ್ಲೂ ನಾವು ಆಂಜನೇಯ ನಂಬಿದ್ರೆ ನಮ್ಗೆ ಏನಾರು ಸಿಗತ್ತಾ ಅಜ್ಜಿ ಅಂತ ಕೇಳ್ತಾನೆ. ಖಂಡಿತ ಕಣಪ್ಪ, ನೋಡು ಯಾವುದು ಅಷ್ಟೇ, ನಾವು ಸಕಾರಾತ್ಮಕ ಚಿಂತನೆ ಮಾಡಿದ್ರೆ ನಮ್ಗೆ ಏನು ಬೇಕು ಅದು ಲಭಿಸುತ್ತೆ. ನೀನು ನೋಡು ಆಂಜನೇಯನ ಹನುಮಾನ್ ಚಾಲೀಸನೋ ಒಂದು ಜಪನೋ ಏನಾರ ಮಾಡುವಂತ. ಹೌದು ಅಂತ ಅಂದ್ಕೊಂಡು ಇವನಿಗೆ, ಯಾಕೆಂದರೆ ಇವಳು ಅವನ್ನ ಚೇಷ್ಟೆಯಿಂದ ಹೊರಗಡೆ ತರಬೇಕಲ್ಲ. ಹಾಗೆ ಅಂದಾಗ ಇವನು ದಿನಾ ಏನು ಬೆಳಗ್ಗೆ ಹೇಳೋದು, ಹನುಮಂತನ ಸ್ಮರಣೆ ಮಾಡೋದು, ಅವನ ಹನುಮಾನ್ ಚಾಲೀಸ ಹೇಳೋದು, ಎಲ್ಲ ಈ ಥರ ಚೇಷ್ಟೆಗಳೆಲ್ಲ ಹೊರಟೋಯ್ತು. ಒಂಥರ ಒಳ್ಳೆ ಹುಡುಗ ಆಗಕ್ಕೆ ಬಂದ. ಒಂದು ಸಲ ರಾತ್ರಿ ಇಡೀ ಜಪ ಮಾಡ್ದ, ಹನುಮಂತ ನಂಗೆ ಪ್ರತ್ಯಕ್ಷ ಆಗಲೇಬೇಕು, ನನಗೆ ನೀ ಹೇಳಲೇಬೇಕು, ನಾನು ಏನಾದರೂ ಒಂದು ಪಡಿಬೇಕು, ನಿನ್ನಿಂದ ಶಕ್ತಿ ಪಡಿಬೇಕು, ಹೇಳಬೇಕು ಹೇಳಬೇಕು ಅಂತ ಒಂಥರ ಆಲೋಚನೆಯಲ್ಲೇ ಮಲ್ಕಂಡ. ಅವಾಗ ರಾತ್ರಿ ಕನಸಿನಲ್ಲಿ ಆಂಜನೇಯ ಬಂದ. ಬಂದ್ಬಿಟ್ಟು, ಮಗು ನಾನು ರಾಜು, ನಾನು ಬಂದಿದ್ದೀನಿ, ಏನಪ್ಪ ಬೇಕು ಅಂದಾಗ, ಏ ನಿಜವಾಗ್ಲೂ ನಾನು ಖಂಡಿತ ಬಂದಿದ್ದೀನಿ, ಏನು ಬೇಕು ನನಗೆ, ನನಗೆ ಯಾವಾಗಲೂ ದಿವ್ಯ ಶಕ್ತಿ ಇರಬೇಕು, ನಾನು ಎಲ್ಲರಿಗೂ ಸಹಾಯ ಮಾಡಬೇಕು, ಅದಕ್ಕೇನಾದರೂ ಒಂದು ಉಪಾಯ ಇದೆಯಾ ಅಂತ ಕೇಳ್ತಾನೆ. ಖಂಡಿತ ಇದೆ ನೋಡಪ್ಪ, ಒಂದು ಕೆಲಸ ಮಾಡು, ಈ ಒಂದು ನನ್ನ ಹತ್ರ ಒಂದು ಪುಟ್ಟ ಗದೆ ಇದೆ, ಇದನ್ನು ಕೊಡ್ತೀನಿ ನಿನಗೆ, ಇದನ್ನು ತೊಗೊಂಡೋಗ್ಬಿಟ್ಟು ನೀನು ಮೂಲೆಯಲ್ಲಿ ಇಟ್ಕೊಂಬಿಡು. ಅದು ಪುಟ್ಟದಾಗಿದೆ ಅಲ್ವಾ, ನೀನು ಪ್ರತಿ ಸಲ ಒಂದೊಂದು ಕೆಲಸ ಒಳ್ಳೇದು ಮಾಡಿದಾಗ ಆ ಗದೆ ಬೆಳೀತಾ ಹೋಗುತ್ತೆ, ಅದು ಎಷ್ಟು ಬೆಳೆಯುತ್ತೋ ಅಷ್ಟು ನೀನು ಒಳ್ಳೆಯವನಾಗ್ತೀಯ, ಮತ್ತು ನೀನು ಪ್ರಸಿದ್ಧಿನ ಹೊಂದುತ್ತೀಯ, ನಿನಗೆ ಬೇಕಾದ್ದು ಸಿಗತ್ತೆ ಅಂತ. ನಿಜವಾಗ್ಲೂ ನಾನು ಖಂಡಿತಮ್ಮ, ನಾನು ನಂಬಲ್ವ ನೀನು ಅಂತ ಕೇಳಿ, ಖಂಡಿತ ನಂಬ್ತೀನಿ ಆಂಜನೇಯ ಅಂತ ನಮಸ್ಕಾರ ಮಾಡ್ತೇನೆ. ಧಡಾರ್ ಅಂತ ಎಚ್ಚರಾಗುತ್ತೆ, ಎಚ್ಚರ ಪಕ್ಕ ನೋಡ್ತಾನೆ, ನಿಜವಾಗ್ಲೂ ಒಂದು ಪುಟ್ಟ ಗದೆ ಇದೆ. ಅಯ್ಯೋ ಇದೆಲ್ಲಿಂದ ಬಂತು, ಕನಸು ನಿಜನಾ ಅಂತಾನೆ, ಯಾರಿಗೂ ಹೇಳಲ್ಲ, ಅದನ್ನು ಮುಚ್ಚಿಟ್ಕೊಂಡ್ಬಿಡ್ತಾರೆ. ಅದು ಮುಚ್ಚಿಟ್ಕೊಳ್ತಾನೆ. ಆಮೇಲೆ ಅವರ ಅಜ್ಜಿ ಹತ್ರ ಸ್ವಲ್ಪ ದುಡ್ಡು ಇಸ್ಕೊಂತಾನೆ, ಇಸ್ಕೊಂಡು ಏನಾರೋ ಒಂದು ಅಂಗಡಿಯಿಂದ ತೊಗೊಂಬರೋಣ ಏನಾರೋ ಒಂದು ಸ್ವಲ್ಪ ಅಂತ ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಒಂದು ಮುದುಕಿ ಪಾಪ, ಅದೇನು ಮಾಡುತ್ತೆ, ಕೈಯಲ್ಲಿ ಒಂದು ಔಷಧಾಲಯಕ್ಕೆ ಹೋಗಿತ್ತು ಅನ್ಸುತ್ತೆ ಪಾಪ, ಆ ಮಾತ್ರೆಗಳನ್ನೆಲ್ಲ ತರ್ತಾ ಇತ್ತು. ಕೈಯಲ್ಲಿ ಒಂದು ಔಷಧಿ ಬಾಟಲ್ ಇತ್ತು, ಆ ಬಾಟಲಿನ ತೊಗೊಂಡು ಬರ್ತಾ ಇತ್ತು, ಕೈ ನಡುಕ್ತಾ ಇತ್ತಲ್ವಾ, ಧಾರದ ಬಿದ್ದೋಗ್ಬಿಡ್ತು. ಬಿತ್ತಷ್ಟ ಎಲ್ಲ ಒಡೆದೋಗಿ ಔಷಧಿ ಮೇಲೆ ವಾಹನಗಳನ್ನ ಹೊರಟೋಗಿ ಪಾಪ ಇಲ್ಲ, ತುಂಬ ಅಳ್ತಾ ಕೂತಿದ್ಲು. ಆವಾಗ ಬರ್ತಾನೆ ರಾಜು, ಅಜ್ಜಿ ಯಾಕಪ್ಪ ಅಳ್ತಾ ಇದೆಯಾ ಅಂದಾಗ, ನೋಡು ಮಗು ಹಿಂಗಾಗೋಯ್ತು ನನಗೆ, ಈಗ ಇವತ್ತು ತೊಗೊಳ್ದೇ ಇದ್ರೆ ನನಗೆ ಕಾಯಿಲೆ ಉಲ್ಬಣ ಆಗ್ಬಿಡತ್ತೆ, ಏನು ಮಾಡಲಿ ಅಂದಾಗ, ಯೋಚನೆ ಮಾಡಬೇಡಿ ಅಜ್ಜಿ, ನಮ್ಮಮ್ಮ ನಂಗೆ ದುಡ್ಡು ಕೊಟ್ಟಿದ್ದಾರೆ, ಅಜ್ಜಿನೂ ದುಡ್ಡು ಕೊಟ್ಟಿದ್ದಾರೆ, ನಾನು ನಿಮಗೆ ಏನು ಬೇಕು ಹೇಳು, ಅದು ಔಷಧಿ ಚೀಟಿ ಇದೆಯಾ ಅಂದ್ರೆ, ಹ್ಞೂ ಇದೆ ಕಣಪ್ಪ ಅಂದಾಗ ಆ ಚೀಟಿ ಅಜ್ಜಿಗೆ ಕೊಡ್ತಾನೆ. ಅವನ ಔಷಧಾಲಯಕ್ಕೆ ಹೋಗ್ಬಿಟ್ಟು ಅಜ್ಜಿಗೆ ಬೇಕಾದಂತಹ ಆ ಒಂದು ಔಷಧಿ ಮಾತ್ರೆಗಳು ಎಲ್ಲ ತಂದುಕೊಡ್ತಾನೆ. ಅಜ್ಜಿ ಸಂಪೂರ್ಣವಾಗಿ ಹರಿಸ್ತಾಳೆ, ಎಷ್ಟು ಒಳ್ಳೆ ಮಗು ಪುಟ್ಟ ನೀನು, ಎಂಥ ಒಳ್ಳೆಯ ತಾಯಿಯಿಂದ ಗರ್ಭದಿಂದ ಬಂದಿದೆಯಾ ನೀನು ಅಂತಾನೆ. ಅವನಿಗೊಂಥರ ಖುಷಿ ಆಗುತ್ತೆ. ಮನೆ ಬರ್ತಾನೆ, ಬಂದರೆ ಆ ಗದೆ ಇಷ್ಟಿರುತ್ತಲ್ಲ, ಇಷ್ಟು ದಾಬಿಡುತ್ತೆ. ಹಾಯ್ ಇಷ್ಟು ದಾಬಿಡ್ತಾ, ಹೇಗಾಯ್ತು ಇದು? ಹಾಗಾದ್ರೆ ಸತ್ಯ, ಇನ್ನೂ ಏನಾರ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೋಗ್ತಾನೆ. ಆಮೇಲೆ ಒಂದು ದಿವಸ ಶಾಲೆಗೆ ನಡ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ಇರಬೇಕಾದ್ರೆ ಒಬ್ಬ ಕುರುಡ ಪಾಪ ರಸ್ತೆ ದಾಟಬೇಕು ಅಂತ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಏನಂತೆ, ಯಾವುದೋ ಒಂದು ವಾಹನ ಬಂದು ದಬಾ ಅಂತ ಗುದ್ಕೊಂಡು ಹೋಗ್ಬಿಡುತ್ತೆ. ಗುದ್ಕೊಂಡು ಹೋದಾಗ ಅವನಿರ್ತಕ್ಕಂತಹ ಎಲ್ಲ ಊಟ ತೊಗೊಂಡು ಹೋಗ್ತಿರ್ತಾನೆ ಪಾಪ. ಅಂದ
ಆ ಊಟ ಏನಾಗುತ್ತೆ, ಎಲ್ಲ ಚೆಲ್ಬಿಟ್ಟು ಮಣ್ಪಾಲಾಗ್ಬಿಡತ್ತೆ. ಕೂಡಲೇ ಎಲ್ಲ ಹೋಗ್ಬೇಕು, ಏನು ತೊಗೊಂಡ್ಬರ್ಬೇಕು ಅಲ್ವಾ, ಅಯ್ಯೋ ಎಂಥ ಕೆಲಸ ಆಗೋಯ್ತು ಅಂತ ಓಡಾಗಿ ಅವ್ರ ಗುಂಡಂತ ಎತ್ತುಬಿಟ್ಟು ಅವನ ಕೋಲ್ನ ಹಸಿರಾಗಿರ್ತಕ್ಕಂಥ ಕೋಲ್ನ ಕೊಟ್ಟು ಹೊರಗಡೆ ಕರ್ಕೊಂಬರ್ತಾನೆ. ಕರ್ಕೊಂಬಂದು ಅವನಿಗೆ ಬೇಕಾದಂಥ ತಿನಿಸುಗಳನ್ನ ಕೊಟ್ಟಿಸ್ಬಿಟ್ಟು ಅವನ್ನ ಯಾವುದು ಕಡೆ ಸೇರಬೇಕಿತ್ತೋ ಅಲ್ಲಿ ಕರ್ಕೊಂಡೋಗಿ ದಾಟಿಸಿ ಅವನ್ನ ಸುರಕ್ಷಿತವಾಗಿ ಬಿಟ್ಬರ್ತಾನೆ. ಆ ಕುರುಡ ಹೇಳ್ತಾನೆ, ನಿಜವಾಗ್ಲೂ ಎಂಥ ಒಳ್ಳೆ ಮಗು ಅಪ್ಪ ನೀನು, ಈ ವಯಸ್ಸಿನಲ್ಲಿ ಇಷ್ಟು ಒಳ್ಳೆ ಬುದ್ಧಿ ಇದೆಯಲ್ಲ, ಆ ಪರಮಾತ್ಮ ನೀನು ಖಂಡಿತ ಒಳ್ಳೇದು ಮಾಡ್ತಾನೆ ಅಂದ್ಬಿಟ್ಟು ತಲೆ ಮೇಲೆ ಕೈ ಇಡ್ತಾನೆ. ಆ ದಿವ್ಯವಾದ ಅನುಭವ ಆಗತ್ತೆ, ಖುಷಿಯಿಂದ ಮನೆ ಬರ್ತಾನೆ. ಬಂದಾಗ ನೋಡ್ತಾನೆ, ಇನ್ನೂ ಉದ್ದ ಆಗ್ಬಿಟ್ಟಿರುತ್ತೆ, ಯಾವುದೋ ಗದೆ ದೊಡ್ಡದಾಯ್ತು ಹಾಗೆ ಅಂತ. ಆದ್ರೆ ಮನೇಲಿ ಯಾರಿಗೂ ಗೊತ್ತಿರಲ್ಲ, ಯಾಕೆ ನಂಬಲ್ಲ ಅವರು, ಅದಕ್ಕೆ ಹೇಳಲ್ಲ. ಆಮೇಲೆ ಇನ್ನೊಂದ್ಸರಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಈ ಟಪಾಲೆಲ್ಲ ಕೊಡ್ತಾರಲ್ಲ ಪತ್ರಗಳೆಲ್ಲ, ಆ ಟಪಾಲ್ ಪೋಸ್ಟ್ ಮ್ಯಾನ್ ಸಿಗ್ತಾನೆ. ಸಿಗ್ತಾ ಇರ್ಬೇಕಾದ್ರೆ ಬಿಸಿಲಲ್ವ ಪಾಪ, ಮನೆ ಮನೆಗೆಲ್ಲ ಪತ್ರಗಳನ್ನ ಹಂಚಬೇಕಲ್ಲ ಅವನು, ಹಾಗಾಗಿ ಹಂಚ್ತಾ ಇರ್ಬೇಕಾದ್ರೆ ಬಿಸಿಲಿಂದ ಬಳದು ಇನ್ನೇನು ಬೀಳ್ಬೇಕು ಅಂತ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಓಡಿ ಬಂದು ಅವನ್ ಹಿಡ್ಕೊಂಡು ಅವನಿಗೆ ಕುಡಿಯೋದಕ್ಕೆ ನೀರು ಬೇಕಾಗಿರುತ್ತೆ. ಅಲ್ಲೇ ಇದ್ದಂತಹ ಒಂದು ನೆಲಿನಲ್ಲಿ ನೀರು ತಂದು ಕುಡಿಸಿ ಅವನಿಗೆ ಬೇಕಾದಂಥ ಉಪಚಾರಗಳನ್ನ ಮಾಡಿದಾಗ ಆ ಟಪಾಲ ಹಂಚುವಂತಹ ಆ ಮನುಷ್ಯ ಇವಳಿಗೆ ತಲೆ ಮೇಲೆ ಕೈ ಇಟ್ಟು ಅವನು ಸಹ ಆಶೀರ್ವಾದ ಮಾಡ್ತಾನೆ. ಅಪ್ಪ ಎಂಥ ಒಳ್ಳೆ ಹುಡುಗ ಅಪ್ಪ ನೀನು, ನಮ್ಮನ್ನು ಯಾರು ಕೇಳ್ತಾರೆ, ಎಲ್ಲರೂ ಅವ್ರವ್ರ ಸ್ವಾರ್ಥಕ್ಕೋಸ್ಕರ ನಮ್ಮನ್ನು ನೋಡ್ತಾರೆ, ಆದರೆ ನೀನು ನಿಂತ್ಕೊಂಡಂಗೆ ಇಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಅಂತಂದ್ಬಿಟ್ಟು ಅವನಿಗೆ ಅವನು ಆಶೀರ್ವಾದ ಮಾಡ್ತಾನೆ. ಮನೆಗೆ ಬರ್ತಾನೆ, ಆವಾಗಲೂ ಹಾಗೆ ಆಗತ್ತೆ, ಏನಿಷ್ಟು ದೊಡ್ಡದು ಇದಾಗಿರುತ್ತೆ. ಆವಾಗ ನಿಜವಾಗ್ಲೂ ಅವನು ಹೇಳ್ತಾನೆ, ಅವತ್ತು ರಾತ್ರಿ ಇಡೀ ಆಂಜನೇಯನ ಪ್ರಾರ್ಥನೆ ಮಾಡ್ತಾನೆ. ಮಾಡಿದಾಗ ಅವನು ಸಂಪೂರ್ಣವಾದ ಗುಣಗಳೇನಾಗತ್ತೆ, ಸದ್ಭಾವನೆಯಿಂದ ಸತ್ಕರ್ಮದಿಂದ ಎಲ್ಲಾದು ಒಳ್ಳೆಯದೇ ಆಗ್ತಾ ಬರ್ತಿರುತ್ತೆ, ಅವನ ಸ್ವಭಾವಗಳು ಬದಲಾವಣೆನೂ ಆಗುತ್ತೆ. ಆವಾಗ ಮನೆಯವ್ರಿಗೆಲ್ಲ ಆಶ್ಚರ್ಯ, ನಮ್ಮ ಹುಟ್ಟು ಯಾತಕ್ಕೆ ಹೀಗಾದ, ನಿಜವಾಗ ಶಾಲೆಯಲ್ಲಿ ಒಳ್ಳೆಯ ಒಂದು ಅವನಿಗೆ ಓದೋದ್ರಲ್ಲಿ ಒಳ್ಳೆ ಅಂಕ ಬರ್ತಾ ಇತ್ತು, ಎಲ್ಲ ಉಪಾಧ್ಯಾಯರಿಗೆ ಎಲ್ಲರಿಗೂ ಇವನು ಬಹಳ ಹಿತವಾದರು, ಎಲ್ಲರಿಗೂ ಸಹಾಯ ಮಾಡ್ತಿದ್ದ, ಇದೇಂಗೆ ಬದಲಾದ ಇವನು ಅಂತ ಬಹಳ ಖುಷಿಯಾಗೋಯ್ತು. ತಂದೆ ತಾಯಿ ಅಜ್ಜಿ ಅಂತೂ ಬಹಳ ಕೊಂಡಾಡ್ಬಿಟ್ಲು ಮೊಮ್ಮಗನ. ಆಮೇಲೆ ರಾತ್ರಿ ಮಲಗಿರ್ತಾನೆ, ಹಿಂಗೆ ಧ್ಯಾನ ಮಾಡ್ತಾ ಇರ್ಬೇಕಾರೆ ಆಂಜನೇಯ ಮತ್ತೆ ಪ್ರತ್ಯಕ್ಷನಾಗಿ, ಮಗು ನೋಡು ನಾನು ಹೇಳಿದ್ನಲ್ಲ, ನಿಜವಾಗ್ಲೂ ಯಾವುದು ನಾವು ಸಕಾರಾತ್ಮಕ ಚಿಂತನೆ ಮಾಡಿ ನನಗಾಗೇ ಆಗತ್ತೆ, ನಾನು ಮಾಡೇ ಮಾಡ್ತೀನಿ, ನಾನು ಒಳ್ಳೇದು ಮಾಡಿದ್ರೆ ನನಗೆ ಒಳ್ಳೆಯದೇ ಪ್ರತಿಫಲ ಬರುತ್ತೆ, ಯಾರು ದೃಢವಾಗಿ ನಂಬ್ತಾರೋ ಅಂಥವ್ರಿಗೆ ಖಂಡಿತ ಪರಮಾತ್ಮ ಒಲಿತೇನೆ, ಅದಕ್ಕೆ ನೀನೇ ಸಾಕ್ಷಿ. ಇನ್ನು ಮುಂದೆ ನಿನ್ನೆಲ್ಲ ಅವಗುಣಗಳನ್ನೆಲ್ಲ ಬಿಟ್ಟುಬಿಟ್ಟು ದೊಡ್ಡನಾಗ್ತಾ ಆಗ್ತಾ ಹೀಗೆ ನಿನ್ನ ಸಮಾಜಕ್ಕೆ ಏನೇನು ಉಪಕಾರಗಳು ಮಾಡಬೇಕು ಎಲ್ಲ ಮಾಡ್ತಾ ಹೋಗು, ನನ್ನ ಅನುಗ್ರಹ ನಿನಗಿದೆ ನೋಡು ಅಂತ. ಆಶ್ರದಿಗೆ ಏನಾಗತ್ತೆ ಅಂದರೆ ಅವನು ಒಂದು ಹಿಂದೆ ಒಂದ್ಸಲಿ ಹೋಗ್ತಾ ಇರ್ಬೇಕಾದ್ರೆ ಅವನು ಒಬ್ಬರಿಗೆ ಆಸರೆ ಇರಲ್ಲ, ಗದೆ ತಗೊಂಡು ಸುಮ್ಮನೆ ಪರೀಕ್ಷೆ ಮಾಡಬೇಕು ಅಂತ ಹೋಗ್ತಿರ್ಬೇಕಾರೆ ಆ ಗದೆನೂ ಕೊಟ್ಬಿಟ್ಟಿರ್ತಾನೆ, ನಾಲ್ಕೈದು ಸಹಾಯದಲ್ಲಿ ಇದ್ದಂತಹ ಗದೆನೂ ಕೊಟ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಅದು ಉಪಯೋಗ ಆಗಲಿ ಅಂತ ಕೊಟ್ಬಿಡ್ತಾನೆ, ಯಾಕೆಂದ್ರೆ ಈ ಕರ್ಣ ಕುಂಡಲಗಳನ್ನು ಕೊಡಲ್ವಾ ಆ ಥರ, ಇವನೇನು ಮಾಡ್ತಾನೆ ಎಲ್ಲ ಕೊಟ್ಬಿಟ್ಟಿರ್ತಾನೆ. ಅವಾಗ ಅಂತಾನೆ, ನೀನು ಇಟ್ಕೊಂಡಿದ್ರು ಸಹ ನಿನಗೆ ಬೇಕು ಅಂತಂದ್ರೆ ಸಹ ಸ್ವಾರ್ಥಕ್ಕೋಸ್ಕರ ಕೊಟ್ಟಿದ್ರು ಸಹ ನೀನು ಬೇಡ ಅಂದ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿದ್ಯಲ್ವ, ನಿಜವಾದ ಗದೆ ಕೊಡ್ತೀನಿ ನೋಡು ಅಂತಂದ್ಬಿಟ್ಟು ಅವನಿಗೆ ಇನ್ನೊಂದು ಗದೆ ಕೊಡ್ತಾನೆ. ಆವಾಗ ಇಲ್ಲ ನನಗೇನು ಬೇಡ, ನಿನ್ನಲ್ಲಿರ್ತಕ್ಕಂಥ ನನ್ನ ಭಕ್ತಿಯನ್ನು ಕೊಡು, ನಾನು ಯಾರಿಗೂ ಸಹ ಕೆಡುಕನ್ನು ಉಂಟು ಮಾಡದೆ ಈ ಒಂದು ಏನು ಒಂದು ನಮ್ಮ ಮನೇಲಿ ನಾನಿದ್ದೀನಿ, ಎಲ್ಲರೊಂದಿಗೂ ಬೆರೆತು ಸಮಾಜದಲ್ಲೂ ಸಹ ನಾನು ಎಲ್ಲರೊಂದಿಗೂ ಒಳ್ಳೇದಾಗಲಿ ಅನ್ನೋದೊಂದು ಹರಿಸುವಂಥ ಒಂದು ಸೌಭಾಗ್ಯ ಸಿಗಲಿ ಅಂತ ನನಗೆ ಆಶೀರ್ವಾದ ಮಾಡು ಅಂಜನೇಯ ಅಂತ ಹೇಳಿಬಿಟ್ಟು ಅವನು ನಮಸ್ಕಾರ ಮಾಡ್ತಾನೆ. ತುಂಬ ಖುಷಿಯಾಗತ್ತೆ, ಮಾನಸಿಂದ ರಾಜು ಅಂದ್ಬಿಟ್ರೆ ಇಡೀ ಊರಿಗೆ ಫೇಮಸ್, ಯಾರಿಗೆ ಏ ರಾಜು ಬೇಕು ನಮಗೆ, ರಾಜು ನೋಡಿದ್ರ ನಾವು ದುಶ್ಚಕ್ರಗಳಿಂದ ಅಥವಾ ನಾವು ಏನು ನಾವು ದುರ್ನಡತೆಯಿಂದ ನಾವು ಎಲ್ಲರನ್ನೂ ಗೆಲ್ಲಕ್ಕಾಗತ್ತಾ ಇಲ್ಲ ಅಲ್ವಾ, ಅವರೆಲ್ಲ ಏನು ಮಾಡಿದ್ರು ಎಲ್ಲ ದೂರ ಹೋಗ್ತಿದ್ರು, ಯಾರು ಮಾತಾಡ್ತಿರಲಿಲ್ಲ, ಬಂದ್ರೆ ಹುಡಿಯಕ್ಷ ಮಾಡ್ತಿದ್ರು ಕಲ್ತೊಂಡು ಹುಡಿಯೋರು. ಆದರೆ ಈಗ ರಾಜು ನೀ ಪಾಪ ನಮ್ಮನೆ ಪಾಪ, ಕೃಷ್ಣನ ಎಲ್ಲರೂ ಕರಿತಿದ್ರು ನೋಡಿ, ಪುಟ್ಟ ಕೃಷ್ಣನ ಎಲ್ಲರೂ ಕರೆಯಲ್ವಾ, ಚೇಷ್ಟೆ ಮಾಡಿದ್ರು ಒಳ್ಳೆ ಎಲ್ಲರಿಗೂ ಒಳ್ಳೆದೇ ಮಾಡ್ತಿದ್ದ ಕೃಷ್ಣ, ಹಾಗಾಗಿ ಈ ರಾಜು ಸಹ ಎಲ್ಲರೂ ಕರೆಯೋರು, ಹಬ್ಬ ಕರೆಯೋದೇನು, ಅವ್ನಿಗೆ ತಿಂಡಿಗಳು ಕೊಡೋದೇನು, ಅವನಿಗೆ ಉಪಚಾರ ಮಾಡೋದೇನು, ಎಲ್ಲ ನನ್ನ ಮಗ ನನ್ನ ಮಗ ಅಂತಲೇ ಹೇಳೋರು. ಹಾಗೆ ಇಂತಹ ರಾಜು ದೊಡ್ಡವನಾದ್ಮೇಲೆ ದೊಡ್ಡ ಪ್ರಭಾವಿ ವ್ಯಕ್ತಿ ಆಗಿ ಸಮಾಜಕ್ಕೆ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ಕಲ್ಪಿಸ್ಕೊಟ್ಟು ಒಂದು ಉನ್ನತ ಸ್ಥಾನ ಅಂತ ಹೇಳೋದ್ರಲ್ಲಿ ಈ ಕತೆ ಸಂಪೂರ್ಣ ಆಗುತ್ತೆ. ಓಕೆ, ಥ್ಯಾಂಕ್ ಯು.